ಯೂಟ್ಯೂಬ್ನಲ್ಲಿ ಶಿವಮೊಗ್ಗದ ಸುದ್ದಿಗಳನ್ನು ನಿರಂತರವಾಗಿ ಪಡೆಯಲು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಕೆಪಿಸಿ ವ್ಯಾಪ್ತಿಯ ಪ್ರದೇಶಗಳಲ್ಲಿ ವಾಸಿಸುವ ಸಾರ್ವಜನಿಕರು ಕುಡಿಯುವ ನೀರಿಗಾಗಿ ಹಾಗೂ ಕೃಷಿಗಾಗಿ ಹಿನ್ನೀರಿನಲ್ಲಿ ಅಳವಡಿಸಿಕೊಂಡಿರುವ ಪಂಪ್ಸೆಟ್ಗಳನ್ನು ತೆರವುಗೊಳಿಸಿ ಕೆಪಿಸಿ ಅಧಿಕಾರಿಗಳು ದೌರ್ಜನ್ಯ ನಡೆಸಿದ್ದಾರೆ. ಇದಲ್ಲದೆ ಕೆಪಿಸಿ ವ್ಯಾಪ್ತಿಯ ಆಸ್ಪತ್ರೆಗಳಲ್ಲಿ ಸ್ಥಳೀಯರಿಗೆ ಚಿಕಿತ್ಸೆ ನೀಡದೆ ವಿನಾಕಾರಣ ತೊಂದರೆ ಕೊಡುತ್ತಿದ್ದಾರೆ ಎಂದು ಶಾಸಕ ಎಚ್ ಹಾಲಪ್ಪ ಕಾರ್ಗಲ್ ಕೆಪಿಸಿ ಮುಖ್ಯ ಅಭಿಯಂತರ ಕಚೇರಿ ಮುಂಭಾಗದಲ್ಲಿ ಧರಣಿ ನಡೆಸಿದ್ದಾರೆ. ಇದೇ ವೇಳೆ ಇಂಧನ ಸಚಿವ ಸುನಿಲ್ ಕುಮಾರ್ ಅವರಿಗೆ ಸಹ ಕರೆ ಮಾಡಿ ಅಧಿಕಾರಿಗಳು ಸಾರ್ವಜನಿಕರಿಗೆ ನೀಡುತ್ತಿರುವ ಕಿರುಕುಳದ ಬಗ್ಗೆ ಮಾಹಿತಿ ನೀಡಿದ್ದಾರೆ. ಇದಕ್ಕೆ ಸ್ಪಂದಿಸಿದ ಸಚಿವರು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಸ್ಥಳೀಯರಿಗೆ ಇನ್ನು ಮುಂದೆ ಯಾವುದೇ ರೀತಿಯ ತೊಂದರೆ ನೀಡುವುದಿಲ್ಲ ಎಂಬ ಆಶ್ವಾಸನೆ ಕೊಟ್ಟ ಬಳಿಕ ಶಾಸಕರು ಪ್ರತಿಭಟನೆಯನ್ನು ಮೊಟಕುಗೊಳಿಸಿದ್ದಾರೆ. ಪ್ರತಿಭಟನೆಯಲ್ಲಿ ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ಮತ್ತು ಸಾರ್ವಜನಿಕರು ಪಾಲ್ಗೊಂಡಿದ್ದರು. ರೈತರು ಅಲ್ಲಿ ಗದ್ದೆ ಶರಾವತಿ ನದಿ ಪಕ್ಕ ಸಣ್ಣ ಗದ್ದೆ ಇದು ಪಕ್ಕ ಎಲ್ಲ ಮಾಡ್ಕೊಂಡಿದ್ದಾರೆ ಅದು 60 ವರ್ಷದಿಂದನು. ಈ ಸಿ ಬಂದು ನಿನ್ನೆ ಮೊನ್ನೆಲ್ಲ ಬಂದು ಅವ್ರು ಪಂಪ್ ಸೆಟ್ ಕಳಿಸೋದು ಅದು ಇದು ರಗಳೆ ಮಾಡಿ ಇದು ಮಾಡಿದ್ದಾರೆ. ಈಗ ನಾವು ನಮ್ಮ ಅವರೆಲ್ಲ ಕೌನ್ಸಿಲರ್ ಕೂಡ ಹೌದು ಅವ್ರು ಬಂದು ನಮ್ಮ ನಗರಸಭೆ ಕಾರಣ ನಮ್ಮ ಕೆ ಪಿ ಸಿ ಲ್ಯಾಂಡ್ ಒಳಗಿದೆ ಅಂತ. ನಿಮ್ದು ಕೆ ಪಿ ಸಿ ಲ್ಯಾಂಡು 50-100 ಎಕರೆ ಎಲ್ಲ ಇದೆ, ಅದ್ರ ಬಗರ್ಕು ಮಾಡ್ಕೊಂಡಿದ್ದಾರೆ. ಕೆಲವೊಂದು ನಿಮ್ಮ ಸ್ವಾಧೀನದಲ್ಲಿದೆ. ಹಾ, ಚೀಫ್ ಇಂಜಿನಿಯರ್ ಇಲ್ಲೇ ಇದ್ದಾರೆ, ನಾನು ಬಂದೇ ಇದ್ದೆ, ಎಲ್ಲ ಧರಣಿ ಮಾಡ್ತಿದ್ದಾರೆ. ಅವನಿಗೇನು ಮಾತು ಕೇಳಲ್ಲ, ಅವ್ನು ಎಮ್ ಡಿಗೆ ಹೇಳ್ಬೇಕು. ಅವನು ಇವನು ಒಂದೇ ಥರ ಇದ್ದಂಗೆ ಕಾಣ್ತಾರೆ. ಎಮ್ ಡಿ ಇವನು ಇವ್ನು ಬಂದ ಮೇಲೆ ಶುರುವಾಗಿದ್ದು. ಇದು ಹಿಂದೆ ಹೋದ ಸರಿ ಕೊರೋನಾ ಟೈಮ್ನಾಗ ಇವನು ಪಾರ್ಟಿ ಮಾಡಿಕೊಂಡು ಹಿಂಸೆನೆಲ್ಲ ಇಟ್ಕೊಂಡು ಕೊನೆಗೆ ಡಿ ಸಿ ಇನ್ವಾಲ್ವ್ ಆಗಿ ಡಿ ಸಿ ಪೊನ್ರಾಜಿಗೆ ಮಾತಾಡಿ ಅವ್ರ ತಮಿಳು ಇದರಲ್ಲಿ ಹೊಂದಾಣಿಕೆ ಆಗಿತ್ತು. ಇವನೇನು ಕತೆ ಒಂದೆರಡು ಇಲ್ಲ, ನಮ್ಮ ಹತ್ರ ಇದೆ ಒಂದಿಷ್ಟು. ಭ್ರಷ್ಟ ಅಧಿಕಾರಿಗೆ ಆಯ್ತು. ಇವ್ರಿಗೆ ದಿನನಿತ್ಯ ಇವನು ಇವ್ನು ಬಂದಾಗಿಂದ ಪ್ರಾಬ್ಲಮ್ಮು. ಒಂದು ಅಲ್ಲಿ ಕಲ್ಲಂಗಡಿ ಬೆಳೀತಿದ್ರು ಹಿಂದೆ, ಅದನ್ನ ಬಂದ್ ತಡ. ಆಮೇಲೆ ನಮ್ಮ ಡಿ ಸಿ ಹೇಳಿ ಡಿ ಸಿ ಏನೋ ಕೋಆರ್ಡಿನೇಟ್ ಮಾಡಿ ಮಾಡಿದ್ರು. ಬರೀ ಒಂದಲ್ಲ ಒಂದು ಕಿರುಕು, ಅದು ಮಾಡಬೇಡಿ ಇದು ಮಾಡಬೇಡಿ ಹೊಂದ್ಕೊಂಡಿದ್ದಾರೆ ನಗರಸಭೆ. ಇಲ್ಲಿ ಪಟ್ಟಣ ಪಂಚಾಯಿತಿ ಆ್ಯಕ್ಚುಲಿ ಇದೆಲ್ಲ ಏರಿಯಾ, ನೋಟಿಫೈಡ್ ಏರಿಯಾ. ಮತ್ತು ಬಸ್ಸು ವ್ಯವಸ್ಥೆ ಶಾಲಾ ಮಕ್ಕಳಿಗೆ ಇವ್ರ ಬಸ್ಸಲ್ಲೇ ಹಿಂದೆ ಹೋಗಿ ಬರೋದಿತ್ತು, ಅದೆಲ್ಲವನ್ನು ಮಾಡಬೇಕು ಅಂತ ವಿನಂತಿ ಮಾಡಿದ್ದೀವಿ, ಮಾಡ್ತೀನಿ ಅಂತ ಒಪ್ಕೊಂಡಿದ್ದಾರೆ. ನೋಡೋಣ, ಮುಂದೆ ಸರ್ಕಾರದಾಗ ಮಾತಾಡ್ತೀನಿ. ಈಗಾಗಲೇ ತಮ್ಮ ಎದುರಿಗೆ ಮಾತಾಡಿದ್ದೀನಿ, ಸಂಬಂಧಪಟ್ಟ ಮಂತ್ರಿಗಳ ಹತ್ರನೂ ಮಾತಾಡಿದೆ. ಈಗ ಬೆಂಗಳೂರಿಗೆ ಬನ್ನಿ, ನೀವು ದಯವಿಟ್ಟು ವಾಪಸ್ ಹೋಗಿ, ನಾನು ಡೈರೆಕ್ಷನ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಈ ಹಿನ್ನೆಲೆಯಲ್ಲಿ ನಾವು ವಾಪಸ್ ಹೋಗ್ತಾ ಇದ್ದೀವಿ. ಹೋಗ್ತಾಯಿದ್ರು ಮುಖಂಡರುಗಳು, ಎಲ್ಲ ಪಕ್ಷದವರು ಬಂದು ಇಲ್ಲಿ ಏನು ಧರಣಿ ಮಾಡಬೇಕು ಅಂತ ಹೊರಟಿದ್ರು. ಈ ಧರಣಿ ಶುರುವಾಗಕ್ಕೆ ಮಾಡಬೇಕು ಅಂತ ಅಲ್ಲಿ ಹಿಂಪಡೆದಿದ್ದಾರೆ ಮಂತ್ರಿಗಳ ಆಶ್ವಾಸನೆ ಮೇಲೆ. ತಾತ್ಕಾಲಿಕ ಸಿ ಕೂಡ ಹಿಂದೆಲ್ಲ ಚೀಫ್ ಇಂಜಿನಿಯರ್ಗಳು ಹೇಗೆ ನಡ್ಕೊಂಡಿದ್ರು ಆ ಥರ ನಡ್ಕೋಬೇಕು ಅಂತ ನಾವು ಹೇಳಿದ್ದೀವಿ. ಆಯಿತು ಅಂತೇಳಿ ನಮ್ಮ ಸಬ್ ಇನ್ಸ್ಪೆಕ್ಟರ್ ಪೊಲೀಸ್ ಇಲಾಖೆಯವರು ಮಧ್ಯಸ್ಥಿಕೆ ವಹಿಸಿದ್ದಾರೆ. ನೋಡೋಣ, ಆ ಕರೆಕ್ಟಾಗಿ ವಾಪಸ್ ತೊಗೊಂಡು ಹೋಗ್ತಾಯಿದ್ದಾರೆ. ಇವರಿಗೆಲ್ಲ ದಯವಿಟ್ಟು ನೀವೆಲ್ಲ ವಾಪಸ್ ಹೋಗಬೇಕು ಅಂತ ನಾನು ಕೂಡ ಹೆಚ್ಚು ಕರೆಂಟ್ ಉತ್ಪತ್ತಿ ಮಾಡೋದು ಅಂತ ಅರ್ಥ. ಹೆಚ್ಚು ಈಗಲೇ ಉತ್ಪತ್ತಿ ಮಾಡಿ ಅಲ್ಲಿ ಕೋಲ್ ಉಪಯೋಗಿಸ್ತಾರೆ, ಪರ್ಚೇಸ್ ಮಾಡ್ತಾರೆ. ಕೋಲ್ ಉಪಯೋಗಿಸಿ ಮಾಡ್ತಕ್ಕಂಥ ಇದನ್ನು ಕಮ್ಮಿ ಮಾಡಿಕೊಳ್ಳಿ, ಇದನ್ನು ಜಾಸ್ತಿ ಮಾಡಿ ಅಂತ ಸರ್ಕಾರಕ್ಕೊಂದು ಮನವಿ ಮಾಡಿದ್ದೀನಿ. ಚೀಫ್ ಮಿನಿಸ್ಟರ್ಗೂ ನಾನೇ ಮಾತಾಡಿದ್ದೀನಿ, ಮಿನಿಸ್ಟ್ರಿಗೂ ಮಾತಾಡಿದ್ದೀನಿ, ಸರ್ಕಾರದ ಹಂತದಲ್ಲಿ ಯಡಿಯೂರಪ್ಪನವರು ಮಾತಾಡಿದ್ದಾರೆ, ನಮ್ಮ ಲೋಕಸಭಾ ಸದಸ್ಯರು ವಿಶೇಷ ಆಸಕ್ತಿ ವಹಿಸಿ ಎಲ್ಲ ಮಾಡಿದ್ದಾರೆ. ಈ ವಾರದಲ್ಲಿ 15 ದಿನದವರೆಗೆ ಒಂದು ತೀರ್ಮಾನಕ್ಕೆ ಬರ್ತಾರೆ. ಕೆ ಪಿ ಸಿಯವರಿಗೂ ಕೂಡ ನೀರು ಸ್ವಲ್ಪ ಕಮ್ಮಿ ಆಗಬೇಕಾಗಿ ಈ ವರ್ಷ ಏನೋ ಕೆಲಸ ಆಗೋದಿದೆ.